ನಿನ್ನೆ ಅಂತೂ ನನ್ನ ಮೀಟಿಂಗ್ ಲೋ ಬಂದಿತ್ತು. ಅದ್ಭುತ ಅದ್ಭುತ. ನನಗೆ ಪ್ರಾಬ್ಲಮ್ ಏನು ಅಂತಂದ್ರೆ, ಅಲ್ಲಿ ಅವರ ಸೆಕ್ಯೂರಿಟಿ ರೇಂಜ್ ಜಾಸ್ತಿ ಇದ್ದರಿಂದ ಅಲ್ಲಿ ಯಾವುದು ಕ್ಯಾಮ್ರಾ ಗ್ಯಾಮ್ರಾ ಯಾರು ಬಿಡೋದಿಲ್ಲ ತುಂಬ ಜವಾಬ್ದಾರಿಂದ. ನಂಗೆ ಐ ವಾಸ್ ಸೋ ಥ್ರಿಲ್ಡ್ ಆ್ಯಂಡ್ ಹ್ಯಾಪಿ. ನಮ್ಮ ಅವರು ನಮಗೆ ಲೈನಪ್ ಮಾಡಿಸಿದಾಗ ಸೊ ಬಂದರು, ಅವರು ಬಂದಾಗ ನನ್ನನ್ನು ಹೇಳಿದ್ರು ಈ ಬಾರಿ ರಾಜ್ಯಸಭೆಯಲ್ಲಿ ಗೆದ್ದವರು ಇವರೇ ಅಂತ ಅಂದಾಗ ಎಷ್ಟು ಆತ್ಮೀಯತೆ ಇತ್ತು ಅಂದರೆ, ನಾನು ವಿಷ್ಣುವರ್ಧನ್ ಅವ್ರನ್ನ ನೆನೆಸ್ಕೊಂಬಿಟ್ಟೆ ಅವಾಗ. ನಂಗೆ ತುಂಬ ಯಾಕಂದರೆ ಅವರು ಪಠಾರ ಅಂತ ಹಿಂಗೆ ಹೊಡಿತಾರೆ ಹಿಂಗೆ ವಿಷ್ಣುವರ್ಧನ್ ಸೇಮ್ ಹಂಗೆ ಬಿಟ್ಟರು ಇವರು ಒಂದು ಹ್ಞೂ ಬರ್ಡ್ ಅಂತ ಬಿಟ್ರೆ ಏ ಆಜಾ ಆಜಾ ಡೆಲ್ಲಿ ಅಂತ ಅಂದರು. ನಂಗೆ ಭಾಳ ಖುಷಿ ಆಗೋಯ್ತು ನನಗೆ. ಯಾವಾಗ ಸೇರಿಂಗ್ ಮಾಡ್ತೀಯ ಅಂದರು, ಜುಲೈ ಇದೆ ಸರ್ ಅಂತ ಹೇಳಿದೆ. ಭಾಳ ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರಲ್ಲ ಅದು ನನಗೆ ಅರ್ಥ ಆಗ್ತದೆ ಊಯಿಸಿ ಅಂತ. ಅವರೊಬ್ಬರು ಸಂತ ಅಷ್ಟೆ ಅಷ್ಟೆ. ಭಾಳ ಆನಂದ ಆಯಿತು. ನಿನ್ನೆ ಅಂತೂ ನನ್ನ ಮೀಟಿಂಗ್ ಲೋ ಏ ಅದ್ಭುತ ಅದ್ಭುತ. ನನಗೆ ಪ್ರಾಬ್ಲಮ್ ಏನು ಅಂತಂದರೆ, ಅಲ್ಲಿ ಅವರ ಸೆಕ್ಯೂರಿಟಿ ರೇಂಜ್ ಜಾಸ್ತಿ ಇದ್ದರಿಂದ ಅಲ್ಲಿ ಯಾವುದು ಕ್ಯಾಮ್ರಾ ಗ್ಯಾಮ್ರಾ ಯಾರು ಬಿಡೋದಿಲ್ಲ ತುಂಬ ಜವಾಬ್ದಾರಿಂದ. ನಂಗೆ ಐ ವಾಸ್ ಸೋ ಥ್ರಿಲ್ಡ್ ಆ್ಯಂಡ್ ಹ್ಯಾಪಿ. ನಮ್ಮ ಅವರು ನಮಗೆ ಲೈನಪ್ ಮಾಡಿಸಿದಾಗ ಸೊ ಬಂದರು, ಅವರು ಬಂದಾಗ ನನ್ನನ್ನು ಹೇಳಿದ್ರು ಈ ಬಾರಿ ರಾಜ್ಯಸಭೆಯಲ್ಲಿ ಗೆದ್ದವರು ಇವರೇ ಅಂತ ಅಂದಾಗ ಎಷ್ಟು ಆತ್ಮೀಯತೆ ಇತ್ತು ಅಂದರೆ, ನಾನು ವಿಷ್ಣುವರ್ಧನ್ ಅವ್ರನ್ನ ನೆನೆಸ್ಕೊಂಬಿಟ್ಟೆ ಅವಾಗ. ನಂಗೆ ತುಂಬ ಯಾಕಂದರೆ ಅವರು ಪಠಾರ ಅಂತ ಹಿಂಗೆ ಹೊಡಿತಾರೆ ಹಿಂಗೆ ವಿಷ್ಣುವರ್ಧನ್ ಸೇಮ್ ಹಂಗೆ ಬಿಟ್ಟರು ಇವರು ಒಂದು ಹ್ಞೂ ಬರ್ಡ್ ಅಂತ ಬಿಟ್ರೆ ಏ ಆಜಾ ಆಜಾ ಡೆಲ್ಲಿ ಅಂತ ಅಂದರು. ನಂಗೆ ಭಾಳ ಖುಷಿ ಆಗೋಯ್ತು ನನಗೆ. ಯಾವಾಗ ಸೇರಿಂಗ್ ಮಾಡ್ತೀಯ ಅಂದರು, ಜುಲೈ ಇದೆ ಸರ್ ಅಂತ ಹೇಳಿದೆ. ಭಾಳ ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರಲ್ಲ ಅದು ನನಗೆ ಅರ್ಥ ಆಗ್ತದೆ ಊಯಿಸಿ ಅಂತ. ಅವರೊಬ್ಬರು ಸಂತ ಅಷ್ಟೆ ಅಷ್ಟೆ. ಭಾಳ ಆನಂದ ಆಯಿತು.